ಹಾಗೆ ನಮ್ಮ ಮದುವೆ ಇದೇ ತಿಂಗಳ 23-24ಕ್ಕೆ ಕೊಡಗಿನ ಅಮ್ಮತ್ತಿಯಲ್ಲಿ ನಡೆಯುವಂಥದ್ದು. 100% ನಮ್ಮ ಕೊಡವ ಸಂಸ್ಕೃತಿಯ ಪ್ರಕಾರ ಈ ಮದುವೆ ನಡೆಯುತ್ತೆ. ಶುರುವಲ್ಲಿ ನಾವೆಲ್ಲ ಯೋಚನೆ ಮಾಡಿದಾಗ ಬೆಂಗಳೂರಲ್ಲೇ ಮಾಡೋಣ ಅನ್ನುವಂಥ ಮಾತುಗಳು ಬರ್ತಾ ಇತ್ತು. ಆದರೆ ನಾವು ನಮ್ಮತನವನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಕೊಡಗಿನ ಶೈಲಿಯಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಎಲೆಯಲ್ಲಿ ಊಟ ಬಡಿಸೋದ್ರಿಂದ, ಅಲ್ಲಿ ನೀವು ನೋಡಿರ್ತೀರಿ ಬಾಳೆ ದಿಂಡನ್ನು ಕಟ್ ಮಾಡೋದ್ರಿಂದ, ಗಂಗೆ ಪೂಜೆಯಲ್ಲಿ ಈ ಮದುವೆ ಹೆಣ್ಣು ನೀರನ್ನು ಅಥವಾ ಗಂಗೆಯ ತೀರ್ಥವನ್ನು ತಗೊಂಡು ಮುಂದೆ ಹೋಗೋದ್ರಿಂದ, ಇದರ ಎಲ್ಲ ಸಂಸ್ಕೃತಿ ಸಂಪ್ರದಾಯಗಳನ್ನು 100% ಫಾಲೋ ಮಾಡ್ಕೊಂಡು ಮಾಡ್ತಾ ಇರುವಂಥ ಒಂದು ಮದುವೆ. ನಮಗೆ ಶಾಕ್ ಆಗಿದ್ದೇನು ಅಂತಂದರೆ, ನಾವು ಕೂರ್ಗಲ್ಲೇನೋ ಕನ್ಫರ್ಮ್ ಮಾಡಿಬಿಟ್ವಿ ಮದುವೆನೂ. ಅದಾದಮೇಲೆ ಇನ್ವಿಟೇಷನ್ ಕೊಡೋಕ್ಕೆ ಎಲ್ಲರ ಹತ್ರ ಹೋದಾಗ ಎಲ್ಲರೂ ಅಯ್ಯೋ ಕೊಡಗಲ್ಲಿದೆಯಲ್ಲಪ್ಪ ಅಂತಾರೆ ಅಂತ ಅಂದ್ಕೊಂಡಿದ್ರೆ, ಎಲ್ಲರೂ ನಾವು ಕೊಟ್ಟಾಗ ಒಬ್ಬ ಸದ್ಯ ಒಂದು ಬ್ರೇಕ್ ಸಿಕ್ತು ನಮಗೆ, ಕೂರ್ಗ್ ಹೋಗಿ ಎಂಜಾಯ್ ಮಾಡ್ಬಿಡ್ತೀವಿ ಅಂತ ಅನ್ನೋ ಥರದಲ್ಲಿ ಮಾತಾಡಿದ್ರು.